ಈಗಾಗಲೇ ತಮ್ಮೆಲ್ಲರೂ ಗೊತ್ತಿದೆ ಕೋವಿಡ್ ಎರಡನೇ ಅಲೆ ಪ್ರಾರಂಭ ಆಗಿದೆ ಬೆಂಗಳೂರಲ್ಲಿ ಬೆಂಗಳೂರು ಮೈಸೂರು ಆಗಿರಬಹುದು ಇವತ್ತು ತುಮಕೂರು ಆಗಿರಬಹುದು ಅತಿ ಹೆಚ್ಚು ಕೇಸ್ಗಳನ್ನು ಇವತ್ತು ಬರ್ತಾ ಇರತಕ್ಕಂತದ್ದು ಇವತ್ತು ನಾನು ವಾಹಿನಿ ಮುಖಾಂತರ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ತಾವೆಲ್ಲರೂ ತಮ್ಮ ತಮ್ಮ ಜಾಗೃತಿಯಲ್ಲಿ ಕೋವಿಡ್ನ ನಿಯಮಗಳನ್ನು ಪಾಲಿಸಿ ಮಾಸ್ಕ್ ಅನ್ನು ಧರಿಸಿಕೊಂಡು ತಿರುಗುವಂತ ಕೆಲಸ ತಾವೆಲ್ಲರೂ ಮಾಡಬೇಕು ಇವತ್ತು ವಿಶೇಷವಾಗಿ ನಮ್ಮ ಭಟ್ಕಳದಲ್ಲಿ ಏನು ಕೋವಿಡ್ ಎರಡನೇ ಅಲೆ ತುಂಬಾ ತಾಲೂಕಾಡಳಿತ ಆಗಿರ್ಬೋದು ತಾಲೂಕು ವೈದ್ಯರಾಗಿರ್ಬೋದು ತುಂಬಾ ವಿಶೇಷ ರೀತಿಯಲ್ಲಿ ಇವತ್ತು ಜನರನ್ನ ತುಂಬಾ ಕೇರ್ ಆಗಿ ತಗೊಳ್ತಾ ಇರತಕ್ಕಂಥದ್ದು ಇವತ್ತು ನಾವು ಸಹ ಈ ಹಾಸ್ಪಿಟಲ್ನಲ್ಲಿ ಕೋವಿಡ್ ಪೇಷಂಟ್ ಬಂದ್ರೆ ಮತ್ತೆ ನಾನ್ ಕೋವಿಡ್ನವ್ರಿಗೆ ಸಮಸ್ಯೆ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ನಾವು BCA ಹಾಸ್ಟೆಲ್ ಏನಿದೆ BCM ಹಾಸ್ಟೆಲ್ ಏನಿದೆ ಅದಕ್ಕೆ ಈ ನಾನ್ ಕೋವಿಡ್ ಪೇಷಂಟ್ಗಳನ್ನು ಇವತ್ತು 30 ಬೆಡ್ ಈಗಾಗಲೇ ಶಿಫ್ಟ್ ಮಾಡಿದ್ದೇವೆ ಅನಿವಾರ್ಯತೆ ಬಂದರೆ ಮತ್ತು 30 ಬೆಡ್ ಹಾಕುವಂಥ ವ್ಯವಸ್ಥೆ ಇದೆ ಅದನ್ನ ಈಗ ತುರ್ತುಗೆ ಈ ಕೋವಿಡ್ ಎರಡನೇ ಅಲೆ ಹಿನ್ನೆಲೆಯಲ್ಲಿ ಅವರನ್ನು ಇವತ್ತು ಆ ಹಾಸ್ಟೆಲ್ಗೆ ಶಿಫ್ಟ್ ಮಾಡ್ತಾ ಇದ್ದೇವೆ ಯಾಕೆಂದರೆ ಅವರಿಗೂ ಯಾವುದೇ ಸಮಸ್ಯೆ ಆಗಬಾರ್ದು ಏನೋ ತಲೆನೋವು ಮೈಕೆ ನೋವು ಏನೋ ಒಂದು ಕಾರಣದಿಂದ ಬಂದಿರ್ತಾರೆ ನಾನ್ ಕೋವಿಡ್ ಅಂತ ರಿಪೋರ್ಟ್ ಇರ್ತದೆ ಆವಾಗ ಅವ್ರು ಮತ್ತೆ ಇಲ್ಲೇ ಇರ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಮುಂಜಾಗ್ರತೆಗೋಸ್ಕರ ನಾವು ಮತ್ತು ವೈದ್ಯಾಧಿಕಾರಿ ತಾಲೂಕಾಡಳಿತ ಮಾತಾಡಿ ಇವತ್ತು ಆ ಹಾಸ್ಟೆಲ್ಗೆ ಶಿಫ್ಟ್ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದೇವೆ ನಾನು ವಾಹಿನಿ ಮೂಲಕನೂ ವಿನಂತಿ ಮಾಡ್ಕೊಂಡಿದ್ದೇನೆ ನನ್ನ ಮೆಸೇಜ್ ಅನ್ನು ಹಾಕೊಂಡಿದ್ದೇನೆ ಯಾರು COVID-19 ಹೆದರ್ತಕ್ಕಂಥದ್ದು ಏನಿಲ್ಲ ಏನೇ ತುರ್ತು ಸಂದರ್ಭದಲ್ಲಿ ಬಂದರು ಏನೇ ಸಮಸ್ಯೆಗಳು ಬಂದರು ನನ್ನ 3 ಆಪ್ತ ಕಾರ್ಯದರ್ಶಿಗಳ ನಂಬರ್ ಅನ್ನ ಕೊಟ್ಟಿದ್ದೇನೆ ಯಾವುದೇ 24 ಗಂಟೆಗಳಲ್ಲಿ ಯಾವುದೇ ಸಮಯದಲ್ಲೂ ನನಗೆ ಕರೆ ಮಾಡಬಹುದು ಅದಕ್ಕೆ ಪರಿಹಾರ ಕೊಡುವಂತಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.